ಗೋಡೆ ಬರಹ ಕಾರ್ಯಕ್ರಮಕ್ಕೆ ಚಾಲನೆ. ಶಾಸಕ ಸಿಮೆಂಟ್ ಮಂಜು. ಆಲೂರು ತಾಲೂಕಿನಲ್ಲಿ ಇಂದು ಶಾಸಕ ಸಿಮೆಂಟ್ ಮಂಜು ಅವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಿಯಾಗಲೆಂದು ಗೋಡೆ ಬರೆಯುವುದರ ಮುಖಾಂತರ ಗೋಡೆ ಬರಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಗೋಡೆ ಬರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಈ ಭಾರತದ ಹಿತದೃಷ್ಟಿಯಿಂದ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕೆನ್ನುವ ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ಅದರ ಜೊತೆಗೆ ಅತಿ ಹೆಚ್ಚು ಸಂಸತ್ ಸ್ಥಾನಗಳನ್ನ ಗೆಲ್ಲುವುದರ ಮುಖಾಂತರ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತೇವೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಕಟ್ಟೆಗದ್ದೆ, ನಾಗರಾಜ್ ಬೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್, ಬೈರಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರುದ್ರೇಗೌಡ, ಜೆಸಿಬಿ ರವಿ ಹಾಗೂ ಎಲ್ಲಾ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಶಾಂತ ನಿಲುವಾಗಿಲು, ಎನ್ಕೆಎಸ್ ಟಿವಿ 4 ನ್ಯೂಸ್, ಆಲೂರು. ಒಂದು 15 ದಿವಸದ ಹಿಂದೆ ಪ್ರಾಯಶಃ 5.5 ಶತಮಾನಗಳ ಹೋರಾಟದ ನಂತರ ಪ್ರಭು ಶ್ರೀರಾಮಚಂದ್ರರ ಒಂದು ಭವ್ಯ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಿದ್ದಾರೆ. 10 ವರ್ಷಗಳ ಅವರ ಸುದೀರ್ಘವಾದಂಥ ಒಂದು ಅವಧಿಯಲ್ಲಿ ಭಾರತ ಕಂಡಂಥ ಅಭಿವೃದ್ಧಿ ಕಾರ್ಯಗಳನ್ನು, ಹಾಗೆಯೇ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸಂಸತ್ತಿನ ಚುನಾವಣೆ ಇರುವಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯೋದ್ರ ಮುಖಾಂತರ ಸದೃಢವಾದಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತೊಮ್ಮೆ ಸರ್ಕಾರ ರಾಷ್ಟ್ರದಲ್ಲಿ ತರಬೇಕು ಅನ್ನೋಂಥ ದೃಢ ಸಂಕಲ್ಪದೊಂದಿಗೆ ಗ್ರಾಮ ಗ್ರಾಮದಲ್ಲಿ ಇವತ್ತು ನಾವು ಗ್ರಾಮ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು 10 ವರ್ಷ ನಡೆದಂಥ ಸುದೀರ್ಘ ಅವಧಿಯಲ್ಲಿ ಅವರು ಮಾಡಿರೋಂಥ ಎಲ್ಲ ಕಾರ್ಯಕಲಾಪಗಳಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಥಳೀಯ ಶಾಸಕರಾದಂಥ ಮಾನ್ಯ ಮಂಜಣ್ಣವರ ನೇತೃತ್ವದಲ್ಲಿ ಈಗ ಆ ಒಂದು ಅಭಿನಂದನಾ ಅಭಿಯಾನಕ್ಕೂ ಸಹ ಚಾಲನೆ ಕೊಡಲಿದ್ದೇವೆ. ಹಾಗೆಯೇ ಇವತ್ತು ಗೋಡೆ ಬರಹ ಏನು ನೀವು ನೋಡ್ತಾ ಇದ್ದೀರಿ, ನಂತರ ನಾವು ಇಲ್ಲಿ ಆಗಲೇ 200 ಮೀಟ್ರ್ ಮತಗಟ್ಟೆಯಿಂದ ದೂರವನ್ನು ಕಾಯ್ದುಕೊಂಡು ಹಾಗೆಯೇ ನಮ್ಮ ಕಾರ್ಯಕರ್ತರಿಗೆ ಬೂತ್ ಹಂತದಲ್ಲಿ ಅವರಿಗೆ ಒಂದು ದೃಢ ಸಂಕಲ್ಪವನ್ನು ಮಾಡಲಿಕ್ಕೋಸ್ಕರ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಗೋಡೆ ಬರಹದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೆ. ಇದರ ಉದ್ದೇಶ ಒಂದೇ, ಈ ಭಾರತದ ಹಿತದೃಷ್ಟಿಯಿಂದ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ಅದ್ರ ಜೊತೆಗೆ ಅತಿ ಹೆಚ್ಚು ಸಂಸತ್ ಸ್ಥಾನಗಳನ್ನು ಗೆಲ್ಲುವುದರ ಮುಖಾಂತರ ಈ ಗೆಲುವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಇರ್ಬೋದು ಹಾಗೂ ನನ್ನ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಇವತ್ತು ಗೋಡೆ ಬರಹವನ್ನು ಆಲೂರು ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ವಿ. ಇಡೀ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇಡೀ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರುಗಳು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ